ಕರಸೇವಕರನ್ನು ನೀವು ಬಂಧಿಸಿದರೆ ನಾವು ಸನ್ಮಾನ ಮಾಡ್ತೀವಿ ಅಂತ ಚಿಂತಕ ಚಕ್ರವರ್ತಿ ಸೂಲಿ ಮೇಲೆ ಹೊರಟಿದ. ಕರಸೇವಕರನ್ನ ಬಂಧಿಸ್ತೀರಾ, ಹಾಗಾದ್ರೆ ನಾವು ಸನ್ಮಾನಿಸ್ತೀವಿ. ಹಿಂದೂ ಸಂಘಟನೆಗಳಿಂದ ಈಗ ಸಿದ್ದು ಸರ್ಕಾರಕ್ಕೆ ಟಾಂಗ್. ಚಕ್ರವರ್ತಿ ಸೂಲಿಬೆಲೆಯಿಂದ ಕರಸೇವಕರ ಸನ್ಮಾನ ಅಭಿಯಾನ, ರಾಜ್ಯಾದ್ಯಂತ ಸನ್ಮಾನ ಮಾಡುವಂತಹ ಅಭಿಯಾನವಂತೆ ಇದು. ಇವತ್ತು ಬೆಂಗಳೂರಿನಲ್ಲಿ ಈ ಅಭಿಯಾನಕ್ಕೆ ಚಾಲನೆ ಸಿಗ್ತಾ ಇದೆ. ಬಳಿಕ ಜಿಲ್ಲೆಗಳಲ್ಲಿ ಕರಸೇವಕರನ್ನ ಕರೆಸಿ ಸನ್ಮಾನ ಮಾಡ್ತೀವಿ ಅಂತ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕದಿಂದ ನಾವು ದೇಶಕ್ಕೊಂದು ಕೆಟ್ಟ ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಬಹಳ ಬೇಸರದ ಸಂಗತಿ ಇದು. ಈ ಬಾರಿಯ ಚುನಾವಣೆಯಲ್ಲಿ ಮಾಡಿದ ಒಂದು ತಪ್ಪು ಎಂಥದ್ದು ಅಂತ ಈಗ ಅರ್ಥ ಆಗ್ತಿದೆ. ಅಫ್ಕೋರ್ಸ್ ನಾನೇನೋ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರೋ ಬಿ ಜೆ ಪಿಗೆ ಓಟ್ ಹಾಕಿದ್ರು ಅಂತ ಕೇಳಲಿಕ್ಕೆ ನಿಂತಿಲ್ಲ. ಆದರೆ ಇಡೀ ದೇಶ ರಾಮ ಮಂದಿರವನ್ನು ಸಂಭ್ರಮಿಸ್ತಾ ಇದೆ. ದೇಶ ಅಷ್ಟೇ ಅಲ್ಲ ಮಿತ್ರರೇ, ಜಗತ್ತಿನ ಮೂಲೆ ಮೂಲೆಗಳಿಂದ ಜನ ರಾಮ ಮಂದಿರವಾಗ್ತಾ ಇರೋದನ್ನು ಬಹಳ ಆನಂದದಿಂದ ಸ್ವಾಗತಿಸ್ತಾ ಇದ್ದಾರೆ. ನೇಪಾಳದಿಂದ ರಾಮ ಮಂದಿರಕ್ಕೆ ಅಂತ ಗಿಫ್ಟ್ಸ್ಗಳು ಹೊರಟಿವೆ. ಶ್ರೀಲಂಕಾದಿಂದ ಗಿಫ್ಟ್ಸ್ ರಾಮ ಮಂದಿರಕ್ಕೆ ಅಂತ ಹೊರಟಿದೆ. ಜಗತ್ತಿನ ಮೂಲೆ ಮೂಲೆಯಿಂದ ನಾವು ರಾಮ ಮಂದಿರಕ್ಕೆ ಏನು ಕೊಡೋಣ ಅಂತ ಜನ ಕಾಯ್ತಿದ್ದಾರೆ. ದೇಶದ ಬೇರೆ ಬೇರೆ ರಾಜ್ಯಗಳು ರಾಮ ಮಂದಿರಕ್ಕೆ, ನಾನು ಇವತ್ತು ಒಂದು ವಿಡಿಯೋ ನೋಡ್ತಾ ಇದ್ದೆ, ಗುಜರಾತ್ನಿಂದ ರಾಮ ಮಂದಿರಕ್ಕೆ 108 ಅಡಿಯ ಒಂದು ಅಗರಬತ್ತಿ ಹೊರಟಿದೆ ಅಂತ. ಅದನ್ನು ತಗೊಂಡು ಹೋಗುವಂಥ ಸಂಭ್ರಮ ನೋಡಬೇಕು, ಏನು ಆನಂದಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ರಾಮ ಮಂದಿರವಾಗುವುದನ್ನು ಆನಂದಿಸ್ತಾ ಇರುವಾಗ ಕರ್ನಾಟಕ ಸರ್ಕಾರ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂಥ ಕರಸೇವಕರನ್ನು ಅಟ್ಟಿಸ್ಕೊಂಡು ಹೋಗಿ ಅವರನ್ನು ಬಂಧಿಸಿ ಜೈಲಿಗೆ ತಳ್ತೀವಿ ಅನ್ನುವಂಥ ವಾರ್ನಿಂಗ್ ಕೊಟ್ಟು ಒಬ್ಬರನ್ನದಾಗಲೇ ಹುಬ್ಬಳ್ಳಿಯಲ್ಲಿ ಬಂಧಿಸಿಯೂ ಆಗಿದೆ ಅನ್ನುವಂಥ ಸುದ್ದಿಯನ್ನು ನಾವು ದೇಶಕ್ಕೆ ಕೊಡ್ತಾ ಇದ್ದೀವಲ್ಲ, ಇದು ಖಂಡಿತವಾಗಿಯೂ ಒಳ್ಳೆಯ ಸಂಗತಿಯಲ್ಲ. ಬ್ರ್ಯಾಂಡ್ ಕರ್ನಾಟಕ ಈ ಥರ ಇದೆ ಅನ್ನೋದನ್ನು ನಾವು ದೇಶಕ್ಕೆ ತೋರಿಸ್ತಾ ಇದ್ದೀವಿ, ಮತ್ತು ಹಿಂದೂ ವಿರೋಧಿಯಾಗಿದೆ ಕರ್ನಾಟಕ ಅನ್ನೋದನ್ನು ತೋರಿಸುವಂಥ ಪ್ರಕ್ರಿಯೆ ಇದೆಯಲ್ಲ, ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಸಂಗತಿಯಲ್ಲ. ಬಹಳ ದುರಂತ ಏನು ಅಂತಂದರೆ, ನಾನು ಕಳೆದ 3 ದಶಕಗಳಿಂದ ಏನೇನು ಕೇಸ್ಗಳಿವೆಯೋ ಎಲ್ಲವನ್ನು ಸಾಲ್ವ್ ಮಾಡಿ ಅಂತ ಹೇಳಿದ್ದೀನಿ, ಈ ಕಾರಣಕ್ಕೋಸ್ಕರ ಅವನು ಜೈಲಿಗೆ ಹಾಕಿದ್ದಾರೆ, ಇದಕ್ಕೂ ಕರಸೇವೆಗೂ ಸಂಬಂಧ ಇಲ್ಲ ಅಂತ ಗೃಹ ಸಚಿವರು ಹೇಳ್ತಾರೆ. ಆದರೆ ಇದೇ ಗೃಹ ಸಚಿವರು ಕೆಲವು ದಿನಗಳ ಹಿಂದೆ DJ Halli ಮತ್ತು KJ Halli ಪ್ರಕರಣದಲ್ಲಿ ಬಂಧಿತರಾಗಿರುವಂಥವ್ರನ್ನ ಅಮಾಯಕರು ಅಂತ ಕರೆದು ಅವ್ರಿಗೊಂದು ಬಿ ರಿಪೋರ್ಟ್ ಹಾಕಿ ಬಿಡ್ತೀರಾ ಅಂತ ಕೇಳಿದ್ದನ್ನು ನಾವೆಲ್ಲರೂ ಓದಿದ್ದೀವಿ, ಪತ್ರಿಕೆಗಳಲ್ಲಿ ಓದಿದ್ದೀವಿ, ಟಿವಿಗಳಲ್ಲಿ ನೋಡಿದ್ದೀವಿ ಕೂಡ. ಅನೇಕ ಪ್ರಕರಣಗಳು, ಯಾವ ಪ್ರಕರಣಗಳಲ್ಲಿ ಸಮಾಜವನ್ನ ಕೆಟ್ಟ ಹಂತಕ್ಕೆ ತಳ್ಳಬಲ್ಲಂಥ ಪ್ರಕರಣಗಳಲ್ಲಿ ಇದ್ದವರೆಲ್ಲ ತಿರುಗಾಡ್ಕೊಂಡಿರ್ಬೇಕಾದ್ರೆ ರಾಮ ಮಂದಿರದ ನಿರ್ಮಾಣಕ್ಕೆ ಅಂತ ಹೋರಾಟ ಮಾಡಿದ ಕರಸೇವಕರನ್ನ ಜೈಲಿಗೆ ತಳ್ಳುವಂಥ ಈ ಪ್ರಕ್ರಿಯೆಯಲ್ಲಿ ನಿರತರಾಗಿರೋದು ಬಹಳ ದುರಂತಕಾರಿ ಸಂಗತಿ. ಮಿತ್ರ ಗೊತ್ತಿರಲಿ, ಕರಸೇವಕರು ಇವತ್ತೇನು ರಾಮ ಮಂದಿರ ನಿರ್ಮಾಣ ಆಗ್ತಿದೆಯಲ್ಲ, ಅಫ್ಕೋರ್ಸ್ ಅದಕ್ಕೆ ನರೇಂದ್ರ ಮೋದಿ ಅವರು ಕಾರಣ, ಅದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಕಾರಣ ಅನ್ನೋದನ್ನ ನಾನು ಅಲ್ಲ ಅಂತ ಹೇಳಲ್ಲ. ಆದರೆ ಅದಕ್ಕಿಂತ ಮುಂಚೆ ಇದಕ್ಕೋಸ್ಕರ ರಥಯಾತ್ರೆ ಮಾಡಿದಂಥ ಅಡ್ವಾಣಿಜಿ ಅವರಿದ್ದಾರೆ, ಮುರಳಿ ಮನೋಹರ್ ಜೋಶಿ ಅವರಿದ್ದಾರೆ. ಅಷ್ಟೇ ಅಲ್ಲ, ಇವರಿಗೆ ಬೆಂಗಾವಲಾಗಿ ಇವರಿಗೆ ಹಿಂದೆ ಬಲವಾಗಿ ನಿಂತ್ಕೊಂಡು ಶ್ರೀರಾಮ್ ಜಯರಾಮ್ ಘೋಷಣೆಯನ್ನು ಕೂಗ್ತಾ ಹೊರಟಂತ ಕರಸೇವಕರನ್ನ ಮರಿಲಿಕ್ಕೆ ಸಾಧ್ಯ ಇದೆಯೇನು? ಊರೂರುಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಅಕ್ಷತೆ ಹಂಚ್ತಾ ಇದ್ದೀವಲ್ಲ, ಅದೇ ಸಂದರ್ಭದಲ್ಲಿ ಕಳೆದ ಕೆಲವು ವರ್ಷಗಳ ಹಿಂದೆ ಹಳ್ಳಿ ಹಳ್ಳಿಗಳಲ್ಲಿ ಇಟ್ಟಿಗೆಯ ಪೂಜೆ ಮಾಡಿ ಅದನ್ನ ಅಯೋಧ್ಯೆಗೆ ಕಳಿಸುವಂತ ಪ್ರಕ್ರಿಯೆ ಆರಂಭವಾಗಿತ್ತು. ಲಕ್ಷಾಂತರ ಇಟ್ಟಿಗೆಗಳು ಅಯೋಧ್ಯೆಯಲ್ಲಿ ಸಂಗ್ರಹಗೊಂಡಿದ್ವು. ಒಂದು ದಿನ ರಾಮ ಮಂದಿರ ಆಗೇ ಆಗತ್ತೆ ಅಂತ ಕರಸೇವಕ ಕಟ್ಟಿದ ಕನಸು ಇವತ್ತು ನನಸಾಗ್ತಾ ಇದೆ ಅನ್ನೋದನ್ನ ಮರೆಯೋದು ಹೆಂಗೆ? ಕರಸೇವಕರು ಸುಮ್ಮನೆ ಇಟ್ಟಿಗೆ ಪೂಜೆ ಮಾಡಿ ಕೊಟ್ಟಿದ್ದಲ್ಲ, ಕರಸೇವಕರು ನಾವು ಆ ರಾಮ ಮಂದಿರ ಎಲ್ಲಿ ರಾಮಲಲ್ಲ ಇದ್ದಾನೋ ಆ ರಾಮಲಲ್ಲ ಇರೋ ಜಾಗದಲ್ಲೇ ರಾಮ ಮಂದಿರವನ್ನು ಕಟ್ತೀವಿ, ರಾಮ ಹುಟ್ಟಿದ ಜಾಗದಲ್ಲೇ ರಾಮ ಮಂದಿರವನ್ನು ಕಟ್ತೀವಿ ಅಂತ ಆ ಕನಸನ್ನು ತಮ್ಮ ಹೃದಯದಲ್ಲಿ ಪೋಷಿಸಿಕೊಂಡ್ರು. ಆ ಕನಸನ್ನು ನನಸು ಮಾಡಲಿಕ್ಕೋಸ್ಕರ ಅಯೋಧ್ಯೆವರೆಗೂ ಹೋದರು. ಅಯೋಧ್ಯೆಗೆ ಹೋದಾಗ ಅವತ್ತಿನ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಯಾವ ಕರಸೇವಕನು ಒಳಗೆ ಬರಲಿಕ್ಕಾಗದೇ ಇರೋ ಥರ ನಾನು ನೋಡ್ಕೊಳ್ತೀನಿ, ಒಂದು 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 ಸೊಳ್ಳೆ ಒಂದು ನೊಣ ಕೂಡ ಉತ್ತರ ಪ್ರದೇಶ ಅಯೋಧ್ಯೆ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲದಂತೆ ನಾನು ಮಾಡ್ತೀನಿ ಅಂತ ಹೇಳಿದ್ದ. ಅಂಥದ್ರಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸಿ ಅಯೋಧ್ಯೆಗಿಂತ ಮುಂಚೆ ಸಿಗುವಂಥ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ಇಳುಕೊಂಡು ಅಲ್ಲಿಂದ ತದ್ದು ಮುಚ್ಚಿಕೊಂಡು ಹೋಗಿ ಕರಸೇವೆ ಮಾಡುವಂಥ ದಿನ ಅಲ್ಲಿ ಹಾಜರಿದ್ದು ಕೊನೆಗೂ ಅಲ್ಲೊಂದು ಧ್ವಜವನ್ನು ಹಾರಿಸಿದ್ದು ಇದೇ ಕರಸೇವಕರು.